ಹಾಯ್ ಸ್ನೇಹಿತರೆ, ಶಂಕರ್ ನಿಶಾಂತ್ ಕ್ರಿಯೇಷನ್ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ. ಈ ದಿನ ಹಾರ್ಟ್ ಬ್ಲಾಕೇಜ್ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಹಾರ್ಟ್ ಬ್ಲಾಕೇಜ್ ಸಾಮಾನ್ಯವಾಗಿದೆ. ಇದು ಹೃದಯದ ಆರೋಗ್ಯ ಸ್ಥಿತಿಯನ್ನು ಹದಗೆಡಿಸುತ್ತದೆ. ಈ ಸಮಸ್ಯೆಯನ್ನು ಕೆಲವು ರೋಗಗಳಿಂದ ಪತ್ತೆ ಹಚ್ಚಬಹುದು. ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯು ಮಾರಣಾಂತಿಕ ಪರಿಸ್ಥಿತಿಗಳನ್ನು ತ್ವರಿತವಾಗಿ ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಈಗ ನಾವು ಹಾರ್ಟ್ ಬ್ಲಾಕೇಜ್ ಬಗ್ಗೆ ತಿಳಿದುಕೊಳ್ಳೋಣ. ಹಾರ್ಟ್ ಬ್ಲಾಕೇಜ್ ಎಂದರೆ ಹೃದಯ ಸ್ನಾಯುಗಳಲ್ಲಿನ ಆಮ್ಲಜನಕದ ಮಟ್ಟ ಕಡಿಮೆಯಾಗುವುದರಿಂದ ಮತ್ತು ಕೊಲೆಸ್ಟ್ರಾಲ್ ಸಂಗ್ರಹವಾಗುವುದರಿಂದ ಹೃದಯದ ಅಡಚಣೆಯ ಸಮಸ್ಯೆ ಉಂಟಾಗುತ್ತದೆ. ಹೃದಯಕ್ಕೆ ರಕ್ತ ಪೂರೈಕೆಯು ಕಡಿಮೆಯಾಗುತ್ತದೆ. ಈ ಸಮಸ್ಯೆಯಿಂದ ದೂರವಿರಲು ಉತ್ತಮ ಆಹಾರ ಮತ್ತು ವ್ಯಾಯಾಮ ತುಂಬ ಅವಶ್ಯಕತೆ ಇರುತ್ತದೆ. ಮನುಷ್ಯನು 100 ವರ್ಷವಾದರೂ ಹೃದಯ ಸದೃಢವಾಗಿರಬೇಕಾದರೆ ನಾವು ಯಾವ ಆಹಾರ ಪದಾರ್ಥಗಳನ್ನು ಹಾರ್ಟ್ ಬ್ಲಾಕೇಜ್ಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಕೊನೆ ತನಕ ಸ್ಕಿಪ್ ಮಾಡಿದ್ದೀರಾ ನೋಡಿ. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಹೃದಯ ಬ್ಲಾಕೇಜ್ಗಳನ್ನು ಕಡಿಮೆ ಮಾಡುವ ಆಹಾರ ಪದಾರ್ಥಗಳಲ್ಲಿ ಅತಿ ಪ್ರಮುಖವಾದದ್ದು ಓಟ್ಸ್. ಓಟ್ಸ್ ಎಂದರೆ ಸಂಪೂರ್ಣ ಧಾನ್ಯವಾದ ಆಹಾರವಾಗಿದ್ದು ಇದರಲ್ಲಿ ಕಾರ್ಬ್ಸ್ ಮತ್ತು ನಾರಿನಾಂಶ, ಖನಿಜ ಜೀವಸತ್ವಗಳು, ಉತ್ಕರ್ಷಣ ನಿರೋಧಕ ಶಕ್ತಿಯನ್ನು ಒಳಗೊಂಡಿವೆ. ಖನಿಜಾಂಶಗಳು ಮ್ಯಾಂಗನೀಸ್, ರಂಜಕ, ತಾಮ್ರ, ವಿಟಮಿನ್ ಬಿ, ಸೆಲೆನಿಯಂ, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಜಿಂಕ್ಗಳನ್ನು ಒಳಗೊಂಡಿದೆ. ಓಟ್ಸ್ನಲ್ಲಿ ಫೈಬರ್ ಹೇರಳವಾಗಿದೆ. ಕರಗುವ ಫೈಬರ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಇದು ಬಹಳ ಪರಿಣಾಮಕಾರಿಯಾಗಿದೆ. ಬೆಳಗ್ಗಿನ ಉಪಹಾರದಲ್ಲಿ ಓಟ್ಸ್ ಸೇವಿಸುವುದರಿಂದ ಹೃದಯ ಮತ್ತು ದೇಹದ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡುತ್ತದೆ. ನೀವು ಅವಕಾಡೋ ಹೆಸರನ್ನು ಖಂಡಿತವಾಗಿಯೂ ಕೇಳಿರುತ್ತೀರಿ. ಆದರೆ ಕೆಲವರಿಗೆ ಬೆಣ್ಣೆ ಹಣ್ಣು ಅಂತ ಹೇಳಿದರೆ ಬೇಗನೆ ಅರ್ಥವಾಗುತ್ತದೆ. 145 ಗ್ರಾಂ ಅವಕಾಡೋದಲ್ಲಿರುವ ಪೋಷಕಾಂಶದಲ್ಲಿ ಕ್ಯಾಲೋರಿಗಳು 234, ಒಟ್ಟು ಕೊಬ್ಬು 21 ಗ್ರಾಂ, ಸ್ಯಾಚುರೇಟೆಡ್ ಕೊಬ್ಬು 3.1 ಗ್ರಾಂ, ಮೋನೋಸ್ಯಾಚುರೇಟೆಡ್ ಕೊಬ್ಬು 14.7 ಗ್ರಾಂ, ಪಾಲಿ ಅನ್ಸ್ಯಾಚುರೇಟೆಡ್ 2.7 ಗ್ರಾಂ, ಕೊಲೆಸ್ಟ್ರಾಲ್ 0 ಗ್ರಾಂ, ಸೋಡಿಯಂ 10 ಗ್ರಾಂ, ಒಟ್ಟು ಕಾರ್ಬೋಹೈಡ್ರೇಟ್ಗಳು 12 ಗ್ರಾಂ, ಡಯಟ್ರಿ ಫೈಬರ್ 10 ಗ್ರಾಂ, ಸಕ್ಕರೆಗಳು 1 ಗ್ರಾಂ, ಪ್ರೋಟೀನ್ 2.9 ಗ್ರಾಂ. ನಮ್ಮ ದೇಹಕ್ಕೆ ತುಂಬ ಪ್ರಯೋಜನಕಾರಿಯಾದ ಅವಕಾಡೊ ಅದು ಹೃದಯದ ಆರೋಗ್ಯಕರ ಮೋನೋಸ್ಯಾಚುರೇಟೆಡ್ ಕೊಬ್ಬಿನ ಅತ್ಯುತ್ತಮ ಮೂಲವಾಗಿದೆ. ಈ ರೀತಿಯ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು, ಉತ್ತಮ ಕೊಲೆಸ್ಟ್ರಾಲನ್ನು ಉತ್ತೇಜಿಸಲು ಸಂಬಂಧಿಸಿದೆ. ಅಂತಿಮವಾಗಿ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ತುಂಬ ಪ್ರಯೋಜನವನ್ನು ನೀಡುತ್ತದೆ. ನಮ್ಮ ಹೃದಯದ ಆರೋಗ್ಯಕ್ಕೆ ಮತ್ತೊಂದು ಅತ್ಯುತ್ತಮ ಪ್ರಯೋಜನಕಾರಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯನ್ನು ಹಸಿಯಾಗಿಯೇ ತಿನ್ನುವುದು ಅಥವಾ ಆಹಾರಕ್ಕೆ ಬೆರೆಸುವುದರ ಹೊರತಾಗಿ ಇದನ್ನು ಹುರಿದು ತಿನ್ನುವುದರಿಂದ ಅನೇಕ ಪ್ರಯೋಜನಗಳಿವೆ. ವಿಶೇಷವಾಗಿ ಹುರಿದ ಬೆಳ್ಳುಳ್ಳಿ ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುವುದಿಲ್ಲ. ಆದ್ದರಿಂದ ಹುರಿದ ಬೆಳ್ಳುಳ್ಳಿಯ ನಿಯಮಿತ ಸೇವನೆಯು ಅನೇಕ ಹೃದಯ ಕಾಯಿಲೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಹುರಿದ ಬೆಳ್ಳುಳ್ಳಿ ಸೇವಿಸುವುದರಿಂದ ಹೃದಯದಿಂದ ರಕ್ತ ಪೂರೈಕೆಯಾಗಲು ಹೃದಯ ರಕ್ತನಾಳಗಳ ಮೂಲಕ ಒಂದು ಒತ್ತಡದಲ್ಲಿ ರಕ್ತವನ್ನು ನೂಕುತ್ತದೆ. ಈ ನೂಕುವಿಕೆ ನರಗಳ ಒಳಭಾಗದಲ್ಲಿ ಸ್ವಲ್ಪ ಒತ್ತಡವನ್ನು ನೀಡುತ್ತದೆ. ಈ ಒತ್ತಡದ ಕಾರಣ ನರಗಳು ಪ್ರತಿ ಬಡಿತದಲ್ಲಿಯೂ ಹಿಗ್ಗುತ್ತದೆ. ಈ ಹಿಗ್ಗುವಿಕೆಯನ್ನೇ ನಾಡಿ ಎನ್ನುತ್ತೇವೆ. ಇದು ಸ್ಪಷ್ಟವಾಗಿ ಅನುಭವಕ್ಕೆ ಬರುವಲ್ಲಿ ವೈದ್ಯರು ಹಿಡಿದು ಹೃದಯ ಬಡಿತವನ್ನು ಪರೀಕ್ಷಿಸುತ್ತಾರೆ. ವಯಸ್ಸಿನೊಂದಿಗೆ ನಮ್ಮ ನರಗಳು ಈ ಸೆಳೆತವನ್ನು ಕಳೆದುಕೊಳ್ಳುತ್ತಾ ಬರುತ್ತವೆ. ಹೆಚ್ಚು ಬಾಧಿತ ನರಗಳು ಒಳಗಿನಿಂದ ಮುಚ್ಚಿಕೊಂಡು ಹಲವು ತೊಂದರೆಗಳಿಗೆ ಆಹ್ವಾನ ನೀಡುತ್ತವೆ. ಉಲ್ಬಣಗೊಂಡ ಸ್ಥಿತಿ ಹೃದಯಾಘಾತಕ್ಕೂ ಕಾರಣವಾಗಬಲ್ಲದು. ಬೆಳ್ಳುಳ್ಳಿ ಈ ಸ್ಥಿತಿಯಿಂದ ನಮ್ಮನ್ನು ರಕ್ಷಿಸುತ್ತದೆ. ಜೊತೆಗೆ ನರಗಳ ಒಳಗೆ ರಕ್ತ ಹೆಪ್ಪುಗಟ್ಟದಂತೆಯೂ ರಕ್ಷಣೆ ನೀಡುತ್ತದೆ. ನಮ್ಮ ಹೃದಯದ ಆರೋಗ್ಯಕ್ಕೆ ಮತ್ತೊಂದು ಪ್ರಯೋಜನಕಾರಿ ಗ್ರೀನ್ ಟೀ. ಗ್ರೀನ್ ಟೀ ಅತ್ಯಂತ ಆರೋಗ್ಯಕರ ಪಾನೀಯಾಗಿದೆ. ಅದರ ಅದ್ಭುತವಾದ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಮತ್ತು ಹೆಚ್ಚು ಆರೋಗ್ಯಕರ ಘಟನೆಗಳೊಂದಿಗೆ ಗ್ರೀನ್ ಟೀ ಈಗ ಜನರಲ್ಲಿ ಅತ್ಯಂತ ಜನಪ್ರಿಯವಾಗಿದೆ. ಇದರ ಅದ್ಭುತ ಪ್ರಯೋಜನಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅನೇಕ ಕಾಯಿಲೆಗಳನ್ನು ತಡೆಯುತ್ತದೆ.
ಗ್ರೀನ್ ಟೀಯಿಂದ ಪ್ರಾಥಮಿಕ ಪ್ರಯೋಜನವೆಂದರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುವ ಸಾಮರ್ಥ್ಯ. ಗ್ರೀನ್ ಟೀಯು ಆರೋಗ್ಯಕರ ರಕ್ತದ ಹರಿವನ್ನು ಉತ್ತೇಜಿಸುವ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದು ರಕ್ತದ ಒತ್ತಡವನ್ನು ಸಹ ಕಡಿಮೆ ಮಾಡುತ್ತದೆ ಮತ್ತು ರಕ್ತನಾಳಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ಡಾರ್ಕ್ ಚಾಕ್ಲೇಟಿನ ಪ್ರಯೋಜನಗಳು ಹೃದಯದ ಅಸ್ವಸ್ಥತೆಗಳನ್ನು ಕಡಿಮೆ ಮಾಡುವುದರೊಂದಿಗೆ ಸಂಬಂಧ ಹೊಂದಿರಬಹುದು. ಇದು ತಾಮ್ರ ಮತ್ತು ಪೊಟ್ಯಾಸಿಯಂ ಅಂತಹ ಖನಿಜಗಳನ್ನು ಹೊಂದಿರುತ್ತದೆ. ಇದು ಪಾರ್ಶ್ವವಾಯು ವಿರುದ್ಧ ಸಹಾಯ ಮಾಡುತ್ತದೆ. ಡಾರ್ಕ್ ಚಾಕ್ಲೇಟ್ನಲ್ಲಿ ಫ್ಲಾವನಾಲ್ಗಳಿವೆ ಮತ್ತು ಅಭಿಧಮನಿಗಳ ಗಟ್ಟಿಯಾಗಿರುವುದು ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ ಇದು ಅಭಿಧಮನಿಗಳ ನಮ್ಯತೆಗೆ ಸಹಾಯ ಮಾಡುತ್ತದೆ ಮತ್ತು ರಕ್ತನಾಳಿಗೆ ಅಂಟಿಕೊಳ್ಳದಂತೆ ಬಿಳಿ ರಕ್ತ ಕಣಗಳನ್ನು ಕಡಿಮೆ ಮಾಡುತ್ತದೆ. ಹೃದಯ ಕಾಯಿಲೆಗಳ ಡಾರ್ಕ್ ಚಾಕ್ಲೇಟ್ ಬಳಕೆಯನ್ನು ತೀರ್ಮಾನಿಸಲು ಹೆಚ್ಚಿನ ಅಧ್ಯಯನಗಳ ಅವಶ್ಯಕತೆ ಬಹಳಷ್ಟಿದೆ. ನಿಮಗೆ ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಸ್ವಯಂ ಔಷಧಿಗಳನ್ನು ತೆಗೆದುಕೊಳ್ಳಬೇಡಿ. ನಂತರ ಹಸಿರು ಎಲೆಗಳ ತರಕಾರಿಗಳ ಹೃದಯದ ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ಈ ತರಕಾರಿಗಳು ನಿಮ್ಮ ದಿನನಿತ್ಯದ ಆಹಾರದ ಕಡ್ಡಾಯ ಭಾಗವಾಗಿರಬೇಕು. ಕೆಲವು ಆರೋಗ್ಯ ಪರಿಸ್ಥಿತಿಗಳು ಮತ್ತು ಕಳಪೆ ದೃಷ್ಟಿ, ಖನಿಜಗಳ ಕೊರತೆ, ದುರ್ಬಲ ರೋಗ ನಿರೋಧಕ ಶಕ್ತಿ, ಮಲಬದ್ಧತೆ ಮತ್ತು ಕೆಲವು ಹೃದ್ರೋಗಗಳಂತಹ ಕಾಯಿಲೆಗಳಿಂದ ಚೇತರಿಸಿಕೊಳ್ಳಲು ನಿಮಗೆ ಸಹಾಯ ಮಾಡುವ ಮೂಲಕ ಅವು ಪ್ರಮುಖ ಪಾತ್ರ ವಹಿಸುತ್ತವೆ. ಎಲೆಗಳ ಹಸಿರು ತರಕಾರಿಗಳು ನಿಮ್ಮ ದೈನಂದಿನ ಪೋಷಕಾಂಶಗಳ ಸೇವನೆಗೆ ಸಹಾಯ ಮಾಡುತ್ತದೆ, ಏಕೆಂದರೆ ಅವು ದೇಹಕ್ಕೆ ಅಗತ್ಯವಾದ ಮೈಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯಂಟ್ ಹೊಂದಿರುತ್ತವೆ. ಅಂತೆಯೇ ನಿಮ್ಮ ನಿಯಮಿತ ಆಹಾರದಲ್ಲಿ ಎಲೆಗಳ ಸೊಪ್ಪನ್ನು ಸೇವಿಸುವುದರಿಂದ ಇನ್ನೂ ಕೆಲವು ಆರೋಗ್ಯ ಪ್ರಯೋಜನಕಾರಿಗಳಿವೆ. ನಮ್ಮ ದೈನಂದಿನ ಆಹಾರದಲ್ಲಿ ಗ್ರೀನ್ ಅನ್ನು ಸೇವಿಸುವುದು ತುಂಬ ಅವಶ್ಯಕ. ಇದರಲ್ಲಿ ಜೀವಸತ್ವಗಳು, ಖನಿಜಗಳು, ಉತ್ಕರ್ಷಣ ನಿರೋಧಕಗಳು, ಆಕ್ಸಿಡೆಂಟಿವ್ ಒತ್ತಡವನ್ನು ತಡೆಯುತ್ತದೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಹಾಗೆ ನಮ್ಮ ಹೃದಯದ ಬಡಿತವನ್ನು ಹತೋಟಿಯಲ್ಲಿ ಇಟ್ಟು ಆರೋಗ್ಯವನ್ನು ಕಾಪಾಡುತ್ತದೆ. ಮತ್ತೊಂದು ಪದಾರ್ಥವೆಂದರೆ ವಾಲ್ನಟ್ಸ್, ಬಾದಾಮಿ ಮತ್ತು ಬೀಜಗಳು. ರಾತ್ರಿ ನೆನೆಸಿ ಬೆಳಗ್ಗೆ ಸೇವಿಸುವುದರಿಂದ ಹೃದಯವು ಆರೋಗ್ಯವಾಗಿರುತ್ತದೆ. ಇದು ಕೊಬ್ಬುಗಳು, ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ನಂತರ ವಾಲ್ನಟ್ಸ್ನಲ್ಲಿ ಅಪಾರ ಪ್ರಮಾಣದ ಮೋನೋಸ್ಯಾಚುರೇಟೆಡ್ ಮತ್ತು ಬಹು ಅಪರ್ಯಾಪ್ತ ಕೊಬ್ಬಿನಾಂಶಗಳಿವೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆದಂತೆ ಸಹಜವಾಗಿಯೇ ಹೃದಯ ರಕ್ತನಾಳದ ಕಾಯಿಲೆ ಮತ್ತು ಪಾರ್ಶ್ವವಾಯು ಸಮಸ್ಯೆಗಳಿಂದ ಪಾರಾಗಬಹುದು. ಹಾಗಾಗಿ ಪ್ರತಿನಿತ್ಯ ನಿಯಮಿತವಾಗಿ ವಾಲ್ನಟ್ಸ್ ಸೇವನೆ ಮಾಡುವುದು ಬಹಳ ಅತ್ಯುತ್ತಮ ಪ್ರಯೋಜನಕಾರಿ. ಒಮೆಗಾ 3, ಈ ಮೀನನ್ನು ಸೇವಿಸುವುದರಿಂದ ಹೃದಯದ ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಕಾರಿ. ಇದರ ಎಣ್ಣೆಯನ್ನು ಮೀನಿನ ದೇಹದಿಂದ ಹೊರಗೆ ತೆಗೆಯಲಾಗುತ್ತದೆ. ಇದು ಒಮೆಗಾ 3 ಮತ್ತು ಇತರೆ ಕೊಬ್ಬಿನಾಮ್ಲಗಳ ಜೊತೆಗೆ ಅನೇಕ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಮೀನಿನ ಎಣ್ಣೆ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಎಣ್ಣೆಯ ಸಹಾಯದಿಂದ ದೇಹದಲ್ಲಿನ ಹೃದಯದ ರಕ್ತನಾಳಗಳ ವ್ಯವಸ್ಥೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಮೀನಿನ ಎಣ್ಣೆಯ ಸೇವನೆಯು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಯನ್ನು ಸಹ ಕಡಿಮೆ ಮಾಡುತ್ತದೆ. ಮೆಕರೆಲ್, ಸಾರ್ಡಿನ್ಸ್ ಒಂದು ವಿಧದ ಮೀನುಗಳಲ್ಲಿ ಒಮೆಗಾ ಕೊಬ್ಬಿನಾಮ್ಲಗಳು ಹೇರಳವಾಗಿರುತ್ತವೆ. ಈ ಕೊಲೆಸ್ಟ್ರಾಲ್ ಅನ್ನು ತಡೆಯುತ್ತದೆ ಮತ್ತು ಅಭಿಧಮನಿಗಳನ್ನು ಆರೋಗ್ಯಕರವಾಗಿರಿಸುತ್ತದೆ. ನಂತರ ಬೆರ್ರಿ ಹಣ್ಣುಗಳು, ಇದು ಹೃದಯದ ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಕಾರಿ. ಬ್ಲೂಬೆರ್ರಿ, ಸ್ಟ್ರಾಬೆರ್ರಿ, ರಾಸ್ಪೆರಿ ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಸಮೃದ್ಧವಾಗಿದೆ. ಇದು ಹೃದಯಕ್ಕೆ ತುಂಬ ಅವಶ್ಯಕ. ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತದ ಪೂರೈಕೆಯನ್ನು ಸುಧಾರಿಸುತ್ತದೆ. ಪ್ರತಿದಿನ ಬೆರ್ರಿ ಹಣ್ಣುಗಳು ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ. ಪ್ರತಿದಿನ ಒಂದು ಕಪ್ ಬೆರ್ರಿ ಹಣ್ಣುಗಳು ಸೇವಿಸುವುದರಿಂದ ಹೃದ್ರೋಗದ ಅಪಾಯವನ್ನು 15%ರಷ್ಟು ಕಡಿಮೆ ಮಾಡಬಹುದು. ಬ್ಲೂಬೆರ್ರಿ ಹಣ್ಣು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು ಇದು ಮಾನವ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಜೊತೆಗೆ ಇದು ಅಭಿಧಮನಿಗಳಲ್ಲಿ ಸುಗಮ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ. ನಂತರ ಸೋರೆಕಾಯಿ ಜ್ಯೂಸ್, ಹೃದಯದಲ್ಲಿನ ಬ್ಲಾಕ್ ಅನ್ನು ನಿವಾರಿಸಲು ಸೋರೆಕಾಯಿ ಜ್ಯೂಸ್ ಕುಡಿಯುವುದು ಉತ್ತಮ. ಸೋರೆಕಾಯಿ ಜ್ಯೂಸ್ ಹೃದಯಕ್ಕೆ ಒಳ್ಳೆಯದು. ಇದು ರಕ್ತವನ್ನು ಶುದ್ಧಿಗೊಳಿಸುತ್ತದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕುಡಿಯುವುದು ಉತ್ತಮ. ಅರಿಶಿನವು ಹಿತಮಿತವಾಗಿ ಸೇವಿಸುವುದರಿಂದ ಅರಿಶಿನವು ಉತ್ಕರ್ಷಣ ನಿರೋಧಕ ಹಾಗೂ ಉರಿಯೂತ ವಿರೋಧಿ ಗುಣಗಳನ್ನು ಹೊಂದಿದೆ.
ಇದು ಹೃದಯದ ಬ್ಲಾಕ್ ಅನ್ನು ತೆರವು ಮಾಡಲು ಸಹಕರಿಸುತ್ತದೆ. ಅದಕ್ಕೆ ಅರಿಶಿನವನ್ನು ಹಾಲಿಗೆ ಮಿಕ್ಸ್ ಮಾಡಿ ಕುಡಿಯಬೇಕು. ಅಗಸೆ ಬೀಜವು ಉತ್ತಮ ಪ್ರಮಾಣ ಪ್ರೋಟೀನ್, ಫೈಬರ್ ಮತ್ತು ಒಮೇಗಾ 3 ಕೊಬ್ಬಿನಾಮ್ಲಗಳನ್ನು ಒದಗಿಸುತ್ತದೆ. ಅಗಸೆ ಬೀಜ ಹೃದಯಕ್ಕೆ ಉತ್ತಮವಾಗಿದೆ. ಉರಿಯೂತದ ಕ್ರಿಯೆ ಮತ್ತು ಹೃದಯದ ಬಡಿತವನ್ನು ಸಾಮಾನ್ಯಗೊಳಿಸುತ್ತದೆ. ದಾಳಿಂಬೆ ಜ್ಯೂಸ್ ಕುಡಿಯುವುದರಿಂದಲೂ ಸಹ ಹೃದಯದ ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಕಾರಿ. ಹೃದಯದಲ್ಲಿರುವ ಬ್ಲಾಕ್ ಅನ್ನು ನಿವಾರಿಸಲು ದಾಳಿಂಬೆ ಜ್ಯೂಸ್ ಕೂಡ ಉತ್ತಮವಾಗಿದೆ. ದಾಳಿಂಬೆಯಲ್ಲಿ ಫೈಟೋಕೆಮಿಕಲ್ಸ್ ಇರುತ್ತದೆ. ಇದು ನಿಮ್ಮ ಅಭಿಧಮನಿಗಳು ಹಾಳಾಗುವುದನ್ನು ತಡೆಯುತ್ತದೆ. ಪ್ರತಿದಿನ ಇಂಥ ಅತ್ಯುತ್ತಮವಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ 100 ವರ್ಷವಾದರೂ ನಿಮ್ಮ ಹೃದಯ ಉತ್ತಮ ಸದೃಢವಾಗಿರುತ್ತದೆ. ಹೃದಯದ ಬಡಿತವನ್ನು ಹತೋಟಿಯಲ್ಲಿಟ್ಟು ಹೃದಯದ ನೋವು, ಹಾರ್ಟ್ ಅಟ್ಯಾಕ್ ಇಂಥ ಸಮಸ್ಯೆಗಳಿಗೆ ಈ ಪದಾರ್ಥಗಳು ರಾಮಬಾಣವಾಗಿದೆ. ಆದ್ದರಿಂದ ಆರೋಗ್ಯವೇ ಮಹಾಭಾಗ್ಯ. ನಿಮ್ಮ ಆಯುಷ್ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾನು ಎಂಡ್ ಮಾಡುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಹಾಗೂ ನಮ್ಮ ಚಾನಲ್ಗೆ ನೀವು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಮುಂದಿನ ಉತ್ತಮ ವಿಡಿಯೋಗಳಿಗೆ ಒಂದು ಪ್ರೇರಣೆಯನ್ನು ನೀಡುತ್ತದೆ.